ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರು ಬ್ಯೂಟಿ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ಬಿಳಿ ಕೂದಲು ಸಮಸ್ಯೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈಗ ಬಿಳಿ ಕೂದಲು ಕಾಮನ್ ಆಗಿಬಿಟ್ಟಿದೆ. ನಾವು ತಿನ್ನೋ ಊಟದಿಂದ ಆಗ್ಬೋದು, ಬಳಸೋ ಶಾಂಪೂಯಿಂದ ಆಗ್ಬೋದು, ಅನೇಕ ಕಾರಣಗಳಿಂದ ಬಿಳಿ ಕೂದಲು ಬರುತ್ತೆ. ನೋಡಿ, ಅದಕ್ಕೆ ನಾವು ಮನೆಯಲ್ಲೇ ಯಾಕೆ ಈ ಥರ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೋಬಾರ್ದು ಫ್ರೆಂಡ್ಸ್? ನೋಡಿ, ಅದಕ್ಕಾಗಿ ನಾನು ಮೊದಲನೇದಾಗಿ ಒಂದು ಬೌಲಲ್ಲಿ ಒಂದು ಗ್ಲಾಸ್ ನೀರಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪುಡಿನ ಹಾಕಿ ನಾನು ಅದನ್ನು ಚೆನ್ನಾಗಿ ಕುದಿಸಿ ಸ್ವಲ್ಪ ಅದು ತಣ್ಣಗಾಗೋಕ್ಕೆ ಹಾಗೆ ಬಿಡ್ತೀನಿ. ನೋಡಿ, ಮತ್ತೆ ನೀವು ಬಂದುಬಿಟ್ಟು ಕಬ್ಬಿಣದ ಬಾಂಡ್ಲಿ ಒಂದು ತೊಗೊಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಈ ಕಬ್ಬಿಣದ ಬಾಂಡ್ಲಿಯಲ್ಲಿ ನಾನು ಮೊದಲನೇದಾಗಿ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀಲಾಂಬರಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ಅಷ್ಟೇ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀಲಾಂಬರಿ ಪೌಡರ್ನ ತಗೊಳ್ಳಿ. ಇದು ಆನ್ಲೈನಲ್ಲೇ ನಿಮಗೆ ಸುಲಭವಾಗಿ ಸಿಗುತ್ತೆ. ನೀಲಾಂಬರಿ ಪೌಡರ್ ಅಂತ ಹಾಕಿದ್ರೆ ನಿಮಗೆ ಸಿಗುತ್ತೆ. ನೀವು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಬೋದು. ಮತ್ತೆ ಬಂದು ನೋಡಿ, ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬ್ರಿಂಗರಾಜ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಬ್ರಿಂಗರಾಜ್ ಪೌಡರ್ ಅಷ್ಟೇ ನಮ್ಮ ಕೂದಲಿಗೆ ಕಲರ್ ಕೊಡೋದಕ್ಕೆ ತುಂಬ ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಮತ್ತೆ ನೋಡಿ, ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಾನಿಲ್ಲಿ ದಾಸವಾಳದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ದಾಸವಾಳದ್ದು ಹೂವು ನೀವು ಒಣಗಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿ ಬೇಕಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಈ ಥರ ಪೌಡರೇ ಸಿಗುತ್ತೆ, ಅದನ್ನು ಬೇಕಾದರೂ ನೀವು ಬಳಸ್ಬೋದು. ನೋಡಿ, ಇಲ್ಲಿ ಬಂದು ನಾನೀಗ ನೀಲಾಂಬರಿ ಪುಡಿ, ದಾಸವಾಳದ ಪುಡಿ ಮತ್ತು ಬ್ರಿಂಗರಾಜ್ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತೆ ಬಂದು ಇಂಡಿಗೋ ಪೌಡರ್ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಇಂಡಿಗೋ ಪೌಡರ್ನ ತೊಗೊಂಡಿದ್ದೀನಿ. ನೀವು ಅಷ್ಟೇ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಇಂಡಿಗೋ ಪೌಡರ್ನ ಹಾಕಿ. ಮತ್ತು ನೋಡಿ, ನಲ್ಲಿಕಾಯಿ ಬಂದುಬಿಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ನಲ್ಲಿಕಾಯಿ ಪುಡಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಂಡಿಗೋ ಪೌಡರ್ ಮತ್ತು ನಲ್ಲಿಕಾಯಿ ಪೌಡರ್ನ ಈಗ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಅಷ್ಟೇ, ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ. ನೋಡಿ, ಇದರಲ್ಲಿ ಹಾಕಿರ್ತಕ್ಕಂಥ ಪ್ರತಿಯೊಂದೊಂದು ಇಂಗ್ರೀಡಿಯೆಂಟು ಅಷ್ಟೇ ನಮ್ಮ ಕೂದಲಿಗೆ ಒಳ್ಳೆ ರೀತಿ ಕಲರ್ ಕೊಡುತ್ತೆ ಫ್ರೆಂಡ್ಸ್. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವೆಲ್ಲ ಅಷ್ಟೇ, ಇದ್ರ ಜೊತೆಗೆ ನಾನು ಬಂದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಸ್ವಲ್ಪ ಶೀಗೆಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ನಾನು ಮೆಹೆಂದಿನ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಹಾಕ್ಕೊಳ್ತೀನಿ. ನೋಡಿ, ಮೆಹೆಂದಿ ಸಹ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ನೋಡಿ, ಇದೆಲ್ಲ ಈಕ್ವಲ್ ಆಗಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಮೆಹೆಂದಿ ಮಾತ್ರ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ತಗೊಳ್ತಿದ್ದೀನಿ. ಅದಾದಮೇಲೆ ನೋಡಿ, ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರಲ್ಲಿ ಹಾಕಿರ್ತಕ್ಕಂಥ ನೀಲಾಂಬರಿ ಪೌಡರ್ ಆಗ್ಬೋದು, ಬ್ರಿಂಗರಾಜ್ ಪೌಡರ್ ಆಗ್ಬೋದು, ಪ್ರತಿಯೊಂದು ಅಷ್ಟೇ, ಇಂಡಿಗೋ ಪೌಡರ್ ಮತ್ತು ದಾಸವಾಳದ ಪುಡಿ, ಇದೆಲ್ಲ ನಮ್ಮ ಕೂದಲಿಗೆ ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ಕಲರ್ ಕೊಡೋದೇ ಅಲ್ದಿರ, ಇದು ನಮ್ಮ ಕೂದಲಿಗೆ ಒಳ್ಳೆ ರೀತಿ ಶೈನಿಂಗ್ನ ಕೊಡುತ್ತೆ. ಸಾಫ್ಟ್ ಆಗಿ ಸಿಲ್ಕಿ ಆಗಿರೋದಕ್ಕೆ ಸಹ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ಮತ್ತು ನೋಡಿ, ನಾವಾಗಲೇ ಟೀ ಡಿಕಾಷನ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ರಾತ್ರಿ ನೆನೆಸಿಟ್ಟಾದಮೇಲೆ ನೋಡಿ, ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಪೂರ್ತಿ ರಾತ್ರಿ ಇಟ್ಬಿಟ್ಟು ನೀವು 6ನೇ ದಿನ ಇದನ್ನು ಬಳಸಬೇಕಾಗತ್ತೆ. ಬಳಸುವಾಗ ನೋಡಿ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಆದರೆ ನಿಮ್ಮ ಕೂದಲಲ್ಲಿ ಎಣ್ಣೆ ಏನೂ ಇರಬಾರ್ದು, ನೀವು ಹೇರ್ ವಾಶ್ ಮಾಡಿರಬೇಕು, ಆ ಥರ ಕೂದಲಲ್ಲೇ ನೀವು ಇದನ್ನು ಹಚ್ಚಬೇಕಾಗತ್ತೆ. ಎಣ್ಣೆ ಇದ್ದರೆ ಯಾವತ್ತೂ ಕಲರ್ ಬರೋದಿಲ್ಲ ಫ್ರೆಂಡ್ಸ್. ಮತ್ತು ನೋಡಿ, ಇದು ಹಾಕಿದ್ದಾದಮೇಲೆ ನೀವು ಶಾಂಪೂ ಸಹ ಬಳಸಬಾರ್ದು ಆವತ್ತು. ನೋಡಿ, ಇದನ್ನು ಹಚ್ಚಿಬಿಟ್ಟು ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಥೂರು ನಾಟ್ ಏನೂ ಇಲ್ದಿರ, ಅದಾದಮೇಲೆ ಪೂರ್ತಿ ರಾತ್ರಿ ಇದನ್ನು ಹಾಗೆ ನೆನೆಸೋಕ್ಕೆ ಬಿಟ್ಬಿಟ್ಟು 6ನೇ ದಿನ ನೀವು ಇದನ್ನು ಬಳಸಬೇಕಾಗತ್ತೆ. ನೀವು ನೋಡ್ಬೋದು, ಬಿಳಿ ಕೂದಲು ನನಗೆ ಮುಂದೆ ಮಾತ್ರ ಇದೆ, ಜಾಸ್ತಿ ಏನಿಲ್ಲ. ನೋಡಿ, ಅದಕ್ಕೋಸ್ಕರ ನಾನು ಎಲ್ಲ ಪೂರ್ತಿ ಕೂದಲಿಗೂ ಇದು ಹಚ್ಬೋದು, ಯಾಕಂದರೆ ನಮ್ಮ ಕೂದಲಿಗೆ ಇದು ಒಳ್ಳೆಯದು, ಅಂದರೆ ನಮ್ಮ ಕೂದಲು ಗ್ರೋತ್ ಆಗೋಕ್ಕಾಗ್ಬೋದು, ಪ್ರತಿಯೊಂದಕ್ಕೂ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಇದು. ನೋಡಿ, ಹಚ್ಚಿದ್ದಾದಮೇಲೆ ಪೂರ್ತಿ ಕೂದಲಿಗೆ ಹಚ್ಕೊಂಬಿಡಿ ನೀವು, ಇನ್ನು ನಮ್ಮ ಕೂದಲು ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ, ಶೈನಿಂಗ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಮತ್ತೆ ಇದನ್ನು 3 ಅವರ್ಸ್ ಆದಮೇಲೆ ನೀವು ಹೇರ್ ವಾಶ್ ಮಾಡಬೇಕಾಗತ್ತೆ. 3 ಅವರ್ಸ್ ಆಗೋವರೆಗೆ ಪೂರ್ತಿ ಒಣಗೋದಕ್ಕೆ ನೀವು ಹಾಗೆ ಬಿಡಿ. ಅಂದರೆ ನಾನು ಮೊದಲೇ ಹೇಳಿದ್ದೀನಿ, ತ ಕೂದಲಲ್ಲಿ ಎಣ್ಣೆ ಇರಬಾರ್ದು ಅಂತ. ಎಣ್ಣೆ ಇಲ್ಲದೆ ಇರೋ ಕೂದಲಿಗೆ ನೀವು ಇದನ್ನು ಹಚ್ಚಿಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಸೆಕ್ಷನ್ ಮಾಡಿ ಈ ಥರ ಹಚ್ಚೋದ್ರಿಂದ ಪೂರ್ತಿ ಕೂದಲಿಗೆ ನೀವು ಹಚ್ಬೋದು ಸುಲಭವಾಗಿ. ನೀವು ಹಚ್ಚಿದ್ದಾದಮೇಲೆ ನೋಡಿ, 3 ಅವರ್ಸ್ ನೀವು ಹಾಗೆ ಬಿಟ್ಬಿಟ್ಟು ಮತ್ತೆ ಹೇರ್ ವಾಶ್ ಮಾಡಬೇಕಾಗತ್ತೆ. ನೀವು ನಾರ್ಮಲ್ ವಾಟರಲ್ಲೇ ಹೇರ್ ವಾಶ್ ಮಾಡ್ಕೊಂಬನ್ನಿ, ನೋಡ್ಬೋದು ನೀವೇ ಯಾವ ಥರ ಕಲರ್ ಬಂದಿದೆ ಅಂತ. ಇದರಲ್ಲಿ ಕೆಮಿಕಲ್ ಏನೂ ಇಲ್ಲ ಫ್ರೆಂಡ್ಸ್, ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೋಬೋದು. ನೋಡಿ, ಒಂದೊಂದು ಕೂದಲು ಸ್ವಲ್ಪ ಡಾರ್ಕ್ ಆಗಿದೆ, ಆ ಕೂದಲಿಗೆ ನೋಡಿ ನಾನು ಇನ್ನೂ 1-2 ಸತಿ ಏನಾದರೂ ಇದನ್ನೇ ಬಳಸಿದ್ದೆ, ಆದರೆ ಮತ್ತೆ ತುಂಬಾ ಚೆನ್ನಾಗಿ ಕಲರ್ ಬಂದುಬಿಡುತ್ತೆ. ನೋಡಿ, ಒಂದ್ಸಲ ರಿಸಲ್ಟ್ ಬಂದಿಲ್ಲ ಅಂತ ಯಾರೂ ಬೇಜಾರು ಬೀಳೋಂಗಿಲ್ಲ. ಮತ್ತೆ 2-3 ಸಲ ನೀವು ಟ್ರೈ ಮಾಡಿದ್ದೆ ಆದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದೇ ಥರ ನೀವು ರೆಗ್ಯುಲರಾಗಿ ಮಾಡಿದ್ದಾದರೆ ನೀವು ಮನೆಯಲ್ಲೇ ಕಲರ್ ಮಾಡ್ಕೋಬೋದು, ಯಾವುದೇ ರೀತಿ ಕೆಮಿಕಲ್ ಏನೂ ಇರೋದಿಲ್ಲ. ಒಂಥರ ನಲ್ಲಿಕಾಯಿ ಹಾಕಿರೋದ್ರಿಂದ ಇನ್ನೂ ಶೈನಿಂಗು ಇರುತ್ತೆ, ಸಾಫ್ಟಾಗಿ ಸಿಲ್ಕಿಯಾಗೂ ಇರುತ್ತೆ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.